ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ. ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ನಿಖಿತಾ ಗುಂಗಿ. ಚಿಂತನ, ಪ್ರಯತ್ನ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಒಂದು ಗುರಿಯನ್ನು ಹೊಂದಿರಬೇಕು. ಆ ಗುರಿಯನ್ನು ಸಾಧಿಸಬೇಕಾದರೆ ಸತತವಾಗಿ ಪ್ರಯತ್ನ ಪಡುತ್ತಿರಬೇಕು. ಯಾವುದಾದರೂ ಒಂದು ಗುರಿ ಸಾಧಿಸಬೇಕಾದರೆ ಪ್ರತಿ ಕ್ಷಣ ನಾವು ಹೋರಾಟ ನಡೆಸಬೇಕು. ಅಂತಹ ಹೋರಾಟವು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಪ್ರಯತ್ನದ ಹಾದಿಯಲ್ಲಿ ಸೋಲುವುದು ನಿಜವಾದ ಸೋಲಲ್ಲ, ಬದಲಿಗೆ ಸೋತ ತಕ್ಷಣ ಪ್ರಯತ್ನ ಮುಂದುವರೆಸದೇ ಇರುವುದು ನಿಜವಾದ ಸೋಲು. ಜೀವನ ಅನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯವಿದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲ ಇರುತ್ತದೆ. ಹಾಗೆಯೇ ಸೋತಿದ್ದಕ್ಕೆ ಪಶ್ಚಾತ್ತಾಪ ಪಡಬೇಡ, ಬದಲಿಗೆ ಪ್ರಯತ್ನ ಪಡದೆ ಸೋತಿದ್ದಕ್ಕೆ ಪಶ್ಚಾತ್ತಾಪ ಪಡು. ಕನಸು ಎಲ್ಲರಿಗೂ ಇರುತ್ತದೆ, ಆದರೆ ಯಾರು ನಿದ್ದೆಯಿಂದ ಎದ್ದು ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೋ ಅವನು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಹಾಗೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ಕರ್ಮವನ್ನು ಮಾಡುವುದು ಅಷ್ಟೇ ನಿನ್ನ ಕರ್ತವ್ಯ, ಫಲದ ಬಗ್ಗೆ ಅಪೇಕ್ಷೆ ಬೇಡ. ಹಾಗೆಯೇ ಗೆಲುವು ಸೋಲುಗಳಿಗೆ ಕುಂದದೆ ಎರಡನ್ನೂ ಸಮಾನ ಚಿತ್ತದಿಂದ ಸ್ವೀಕರಿಸುತ್ತಾ ನಿನ್ನ ಕರ್ತವ್ಯವನ್ನು ಮಾಡು. ನಾವು ಒಂದು ಕೆಲಸ ಮಾಡುತ್ತೇವೆ ಎಂದಾದರೆ ಅದರಿಂದ ಆಗುವ ಫಲದ ಬಗ್ಗೆ ನಿರೀಕ್ಷೆ ಇಟ್ಟುಕೊಂಡೇ ಮಾಡುತ್ತೇವೆ. ಇವತ್ತಿನ ದಿನ ಭೀಕರವಾಗಿದ್ದರೆ ನಾಳೆ ಮತ್ತಷ್ಟು ಭೀಕರವಾಗಿರುತ್ತದೆ, ಆದರೆ ನಾಡಿದ್ದು ಸುಂದರ ಭವಿಷ್ಯದ ಸುಂದರ ಕಷ್ಟದ ದಿನಗಳನ್ನು ಅನುಭವಿಸಬೇಕು. ಇಂದು ನೆರಳು ಕೊಡುವ ಮರ ಹಿಂದೆ ಯಾರೋ ನೆಟ್ಟ ಸಸಿಯಾಗಿರುತ್ತದೆ. ಅದು ಬಿಸಿಲು, ಮಳೆ, ಬಿರುಗಾಳಿ ಎಲ್ಲವನ್ನು ಸಹಿಸಿಕೊಂಡಿದ್ದಕ್ಕೆ ಇನ್ನು ನೆರಳು ಮತ್ತು ಹಣ್ಣು ಕೊಡುವ ಮರವಾಗಿದೆ. ಆ ಮರ ಅನೇಕ ಜನರಿಗೆ ಆಶ್ರಯವನ್ನು ನೀಡುತ್ತಿದೆ. ಜಗತ್ತಿನ ಸಾಧಕರೆಲ್ಲ ಸೋತು ಗೆದ್ದವರೇ. ಸೋತೆ ಎಂದು ಕೈ ಚೆಲ್ಲಿ ಕುಳಿತಿದ್ದರೆ ಅವರು ಸಾಧನೆಯನ್ನು ಮಾಡುತ್ತಿರಲಿಲ್ಲ, ಜೊತೆಗೆ ಸಾಧಕರೂ ಆಗುತ್ತಿರಲಿಲ್ಲ. ಎಂತಹ ಕಠಿಣ ಸಂದರ್ಭ ಬಂದರೂ ಪ್ರಯತ್ನ ಬಿಟ್ಟುಕೊಡಬಾರದು. ಒಮ್ಮೆ ನಾವು ಪ್ರಯತ್ನ ಮಾಡುವುದನ್ನು ಬಿಟ್ಟುಕೊಟ್ಟರೆ ಮುಂದೆ ಏನನ್ನೂ ಸಾಧಿಸಲು ಆಗುವುದಿಲ್ಲ. ಸಾಧನೆ ಮಾಡಬೇಕಾದರೆ ನಾವು ನಮ್ಮ ಗಮನವನ್ನು ಯಾವಾಗಲೂ ಗುರಿಯ ಕಡೆಗೆ ಮಾತ್ರ ಹರಿಸಬೇಕು, ಬದಲಾಗಿ ನಮ್ಮ ಎದುರಾಳಿಗಳ ಮೇಲೆ ಗಮನ ಹರಿಸುವುದಲ್ಲ. ಹಣ ಕೀರ್ತಿಯ ಬೆನ್ನಟ್ಟಬೇಡ, ಬದಲಿಗೆ ಸಾಧನೆಯ ಬೆನ್ನಟ್ಟು. ಪ್ರತಿಯೊಂದು ಕತ್ತಲ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ನಮ್ಮಲ್ಲಿ ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ತಲೆ ಎತ್ತಿ ನಿಲ್ಲಬಹುದು. ನಾವು ಯಾವಾಗ ಒಂದು ಕೆಲಸದಲ್ಲಿ ಬಿಡುವಿಲ್ಲದೆ ತೊಡಗುತ್ತೇವೆಯೋ ಆವಾಗ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಧನ್ಯವಾದ.